Welcome to my channel TNT Champ. ಇವತ್ತು ನಾನು ನ್ಯೂ ವ್ಲಾಗ್ ಮಾಡ್ತಾ ಇದ್ದೇನೆ. ಯಾವ ವ್ಲಾಗ್ ಅಂದ್ರೆ ನಾವು ನಮ್ಮ ಬಿಜಾಪುರನಲ್ಲಿ ನಮ್ಮ ದೊಡ್ಡತ್ತೆ ಇದ್ದಾರೆ. ಸೋ ನಾವು ಅವರ ಮನೆಗೆ ಬಂದಿದ್ದೇವೆ. ಎದಕ್ಕೆ ಯಾವ ಕಾರಣಕ್ಕೆ ಬಂದಿದ್ದೇವೆ ಅಂದ್ರೆ ಅವರ ಮಮ್ಮಗಳ ಬರ್ತ್ಡೇ ಇದೆ. ಸೋ ಅದಕ್ಕೆ ನಾವು ಬರ್ತ್ಡೇ ಸೆಲೆಬ್ರೇಷನ್ ಅಂತ ಬಂದಿದ್ದೇವೆ. ಸೋ ಫ್ರೆಂಡ್ಸ್ ಬನ್ನಿ ಈಗ ಹೋಗೋಣ ಬರ್ತ್ಡೇ ಸೆಲೆಬ್ರೇಷನ್ ಹೇಗಿತ್ತು ಅಂತ. ಸೊ ಫ್ರೆಂಡ್ಸ್ ನಾನು ನಿಮಗೆ ನಮ್ಮ ದೊಡ್ಡತ್ತೆ ಮೊಮ್ಮಗಳ ಬರ್ತ್ಡೇ ಸೆಲೆಬ್ರೇಷನ್ಗಿಂತ ಮುಂಚೆ ನಾನು ನಿಮಗೆ ಇಲ್ಲಿ ಒಂದು ದೊಡ್ಡದಂಥ ನಮ್ಮ ದೊಡ್ಡತ್ತೆ ಮನೆ ಎದುರುಗಡೆ ಗಾರ್ಡನ್ ಮಾಡಿದ್ದಾರೆ. ಸೊ ಅದಕ್ಕೆ ನಾನು ಫಸ್ಟ್ ನಿಮಗೆ ಆ ಗಾರ್ಡನ್ನ ತೋರಿಸ್ತಾ ಇದ್ದೇನೆ, ಬಿಕಾಸ್ ಇನ್ನೂ ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿಲ್ಲ. ಅದಕ್ಕೆ ನಾನು ನಿಮಗೆ ಈಗ ಗಾರ್ಡನ್ನ ತೋರಿಸ್ತಾ ಇದ್ದೇನೆ. ಇಲ್ಲಿ ನೋಡ್ಬೋದು ನೀವು ಎಷ್ಟು ದೊಡ್ಡದಂಥ ಗಾರ್ಡನ್ ಮಾಡಿದ್ದಾರೆ. ಇಲ್ಲಿ ಮಾರ್ನಿಂಗು ಮತ್ತು ಈವ್ನಿಂಗ್ ವಾಕಿಗೆ ಜನ ಬಂದಿದ್ದಾರೆ. ಮತ್ತು ನೋಡ್ಬೋದು ನೀವು, ಇವನು ನಮ್ಮ ತಮ್ಮ ಮತ್ತು ನಮ್ಮ ಸಣ್ಣತ್ತೆ ಮಗ ಆರ್ಯನ್ ಅಂತ. ನೋಡಿ ಫ್ರೆಂಡ್ಸ್, ನಾನು ನಿಮಗೆ ಗಾರ್ಡನ್ ಎಲ್ಲ ತೋರಿಸಿದ್ದೆ. ಗಾರ್ಡನ್ ತೋರಿಸಿದ ನಂತರ ಇದು ನೋಡ್ಬೋದು, ನೀವು ಇದು ನಮ್ಮ ದೊಡ್ಡತ್ತೆ ಅವರ ಮನೆ ಇದೆ. ಇದು ಮನೆ ಹೆಸರು ಬನಗಿರಿ ಅಂತ. ಸೊ ಫ್ರೆಂಡ್ಸ್ ಈಗ ಬನ್ನಿ ಒಳಗಡೆ ಹೋಗಿ ನೋಡೋಣ ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಅಂತ. ಹಾಯ್ ಮಮ್ಮಿ, ಹಾಯ್ ಚಿನ್ನಿ. ಸೊ ಫ್ರೆಂಡ್ಸ್ ನೋಡ್ಬೋದು ನೀವು ಮನೆ ಮುಂದುಗಡೆ ಎಷ್ಟು ಚೆನ್ನಾಗಿ ಪ್ಲಾಂಟಿಂಗ್ಸ್ ಅದು ಮಾಡಿದಾರಂತ ನೋಡ್ಬೋದು. ಇದು ಎಷ್ಟು ಸುಂದರವಾಗಿ ಕಾಣ್ತದೆ. ಮತ್ತು ನಮಗೆ ಇಲ್ಲಿ ರಾತ್ರಿ ಕಾರ್ಬನ್ ಡೈಆಕ್ಸೈಡ್ ಬಟ್ ಮಾರ್ನಿಂಗ್ ತುಂಬ ಫ್ರೆಶ್ ಗಾಳಿ ಕೊಡ್ತದೆ ಇಲ್ಲಿ. ಮತ್ತು ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿದ್ದಾರೆ. ಕಾರ್ ಪಾರ್ಕಿಂಗ್ ಮಾಡೋದರ ಹಾಗೆ ಮತ್ತು ಅದರ ಬಾಜುಗಡೆ ಕೂಡ ಪ್ಲಾಂಟಿಂಗ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಫ್ರೆಂಡ್ಸ್ ಈಗ ಬನ್ನಿ ಒಳಗಡೆ ಹೋಗಿ ನೋಡೋಣ ಯಾರ್ಯಾರು ಹೇಗೆ ಮಾಡ್ತಿದಾರಂತ. ನೋಡ್ಬೋದು ಎಲ್ಲರೂ ಹೇಗೆ ಎಲ್ಲಿ ಕೂತಿದಾರಂತ. ಇನ್ನೂ ಎಲ್ಲರೂ ರೆಡಿಯಾಗಿ ಕೂತಿದ್ದಾರೆ. ಇವರು ನಮ್ಮ ದೊಡ್ಡಜ್ಜಿ. ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಇದು ನಮ್ಮ ಮುತ್ತಜ್ಜಿಯವರು ತೆಗೆದಿರುವಂಥದ್ದು. ಇದು ಒಂದು ಇದು ಥ್ರೆಡ್ಲಿಂತ ಮಾಡಿರೋದು ನಮ್ಮ ಮುತ್ತಜ್ಜಿ. ಇನ್ನೂ ತನಕ ಇದು ನಮ್ಮ ದೊಡ್ಡತ್ತೆ ಮನೆಯಲ್ಲಿ ಇಟ್ಟಿದ್ದಾರೆ. ನೋಡ್ಬೋದು ಎಷ್ಟು ಸುಂದರವಾಗಿ ಮಾಡಿದಾರಂತ. ಮತ್ತು ಈ ಕಡೆ ನೋಡ್ಬೋದು, ಸೊ ಫ್ರೆಂಡ್ಸ್ ನಮ್ಮ ಅತ್ತೆ ಅಲ್ಲಿ ಪೂಜೆ ಮಾಡ್ತಾಯಿದ್ದಾರೆ. ಅದಕ್ಕೆ ಮುಂಚೆ ನೀವು ನನ್ನ ವಿಡಿಯೋನ ಈಗ ಹೀಗೆ ನೋಡ್ತಾ ಇದ್ದಾರೆ ಅಂದರೆ ಲೈಕ್ ಮಾಡಿ, ಅದನ್ನು ಶೇರ್ ಮಾಡಿ ಇಷ್ಟ ಆದರೆ ನಿಮಗೆ, ಮತ್ತು ಕಮೆಂಟ್ಸ್ನಲ್ಲಿ ಹಾಕಿ ಹೇಗಿದೆ ಅಂತ. ಅದಕ್ಕೂ ಮುಂಚೆ ನೀವು ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊರಿ, ಮತ್ತು ಬಾಜುಕಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ಫ್ರೆಂಡ್ಸ್ ನೋಡಿ ಎಲ್ಲರೂ ಎಷ್ಟು ರೆಡಿಯಾಗಿ ಕೂತಿದ್ದಾರಂತ. ಮತ್ತು ಇವರು ನಮ್ಮ ಸಣ್ಣಜ್ಜ ಕಾಂತು ಅಜ್ಜ ಅಂತ. ಹಾಯ್ ಅಜ್ಜ. ಮತ್ತು ನೋಡ್ಬೋದು ಮನೇಲಿ ಕೂಡ ಪ್ಲಾಂಟಿಂಗ್ಸ್ ಮಾಡಿದ್ದಾರೆ. ಮತ್ತು ನಮ್ಮ ನನಗೆ ತಂಗಿ ಆಗ್ತಾಳೆ, ಅವಳಿಗೆ ಕೂಡ ಇಲ್ಲಿ ಎಷ್ಟೋ ಆಟ ಸಾಮಾನ ಇಟ್ಟಿದ್ದಾರೆ. ಮತ್ತು ಈಗ ನಾನು ಇಲ್ಲಿ ನೋಡ್ಬೋದು ಇವರು ಅವರ ಪಪ್ಪ ನಮ್ಮ ಅಣ್ಣ ಸೋಮಣ್ಣ ಅಂತ. ಮತ್ತು ಇಲ್ಲಿ ನೋಡ್ಬೋದು ನಮ್ಮ ಮುತ್ತಾಜಿ ಫೋಟೋ. ಮತ್ತು ಇವರು ನಮ್ಮ ಅಜ್ಜಾರು ಇವರು. ಸೊ ಫ್ರೆಂಡ್ಸ್ ಬನ್ನಿ ಈಗ ನಾವು ಬರ್ತ್ಡೇ ಸೆಲೆಬ್ರೇಷನ್ ಕಡೆ ಹೋಗೋಣ. ಸೊ ಫ್ರೆಂಡ್ಸ್ ಈಗ ನಾವು ನಮ್ಮ ತಂಗಿ ಬರ್ತ್ಡೇ ಸೆಲೆಬ್ರೇಷನ್ಗೆ ಅಂತ ಬಂದಿದ್ದೇವೆ. ಸೊ ನಾವು ಯಾವ ಸ್ಥಳಕ್ಕೆ ಬಂದಿದ್ದೇವೆ, ಯಾವುದಪ್ಪ ಇದು ಸ್ಥಳ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಅನ್ಕೋತಿರ್ತೀರ ನೀವು. ಇದು ಸಿಗ್ದಿ ರೆಸಾರ್ಟ್ ಅಂತ. ಇದರ ಅಡ್ರೆಸ್ ಎಲ್ಲಿ ಬರ್ತದೆ ಅಂದರೆ ಕುಳ್ಳೂಲ್ ಪ್ಲಾಜಾ ಫಸ್ಟ್ ಫ್ಲೋರಲ್ಲಿ ಬರ್ತದೆ. ಸೊ ಫ್ರೆಂಡ್ಸ್ ನೋಡ್ಬೋದು ನೀವು ಈ ರೆಸಾರ್ಟ್ ಅಂತೂ ತುಂಬ ಸಖತ್ತಾಗಿದೆ. ಇಲ್ಲಿ ನೋಡ್ಬೋದು ಎಷ್ಟು ಕ್ಲೀನೆನ್ಸ್ ಇದೆ ಅಂತ. ನಾನು ನಿಮಗೆ ಬರ್ತ್ಡೇ ಪಾರ್ಟೀಸ್ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಪಾರ್ಟೀಸ್ ಏನಾದರೂ ನಾನು ನಿಮಗೆ ಇಲ್ಲೇ ರೆಕಮೆಂಡ್ ಮಾಡ್ತಾ ಇದ್ದೇನೆ ಬಿಜಾಪುರ್ನಲ್ಲಿ. ಸೊ ನೋಡ್ಬೋದು ನೀವು ಎಷ್ಟು ಸುಂದರವಾಗಿ ಡೆಕೋರೇಷನ್ ಮಾಡಿದಾರಂತ ರೆಸಾರ್ಟ್ದು. ಮತ್ತು ಈಗ ನಾನು ನಮ್ಮ ತಂಗಿ ಬರ್ತ್ಡೇ ಸೆಲೆಬ್ರೇಷನ್ ಡೆಕೋರೇಷನ್ ತೋರಿಸ್ತೇನೆ. ನೋಡ್ಬೋದು ನೀವು ಅದನ್ನು ಕೂಡ ಅವರು ತುಂಬ ಸಖತ್ತಾಗಿ ಮಾಡಿದರು. ಎಷ್ಟು ಚೆನ್ನಾಗಿ ಲೈಟಿಂಗ್ಸು ಬಲೂನ್ಸ್ ಹಾಕಿದ್ರು ಅಂತ. ಮತ್ತು ಟೇಬಲ್ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದರು. ನೋಡ್ಬೋದು ಎಷ್ಟು ಅಲ್ಲಿ ಹಿಂದ್ಗಡೆ ನಮಗೆ ಡಿನ್ನರ್ ಅರೇಂಜ್ ಮಾಡಿದರು. ನೋಡ್ಬೋದು ಎಷ್ಟು ಜನ ಬಂದಿದ್ದಾರಂತ. ಮತ್ತು ನಾವು ಇಲ್ಲಿ ಒಂದು 2-3 ರೀಲ್ಸ್ ಮಾಡಿದ್ವಿ. ಅದನ್ನು ನೀವು ನನ್ನ ಇನ್ಸ್ಟಾಗ್ರಾಮ್ನಲ್ಲಿ ನೋಡ್ಬೋದು. ಮತ್ತು ಆ ಇನ್ಸ್ಟಾಗ್ರಾಮಲ್ಲಿ ಕೂಡ ನನ್ನ ಫಾಲೋ ಮಾಡಿ. ನನ್ನದು ಇನ್ಸ್ಟಾಗ್ರಾಮ್ ಇದೆ, ಮತ್ತು ಮೋಜ್ ಇದೆ, ಮತ್ತು ಫೇಸ್ಬುಕ್ ಕೂಡ ಇದೆ. ಸೊ ಫ್ರೆಂಡ್ಸ್ ಈಗ ಮತ್ತೆ ಪಾಪು ಬರೋ ತನಕ ಏನು ಮಾಡೋದಂತ. ಸೊ ನಾವು ಡ್ಯಾನ್ಸ್ ಮಾಡಿದ್ವಿ ಎಲ್ಲರೂ ನೋಡ್ಬೋದು. ಸೊ ಫ್ರೆಂಡ್ಸ್ ನಿಮಗೆ ಈ ಡ್ಯಾನ್ಸ್ ಇಷ್ಟ ಆದರೆ ಕಮೆಂಟ್ಸ್ನಲ್ಲಿ ಹಾಕಿ ಡ್ಯಾನ್ಸ್ ಹೇಗೆ ಮಾಡಿದ್ರಂತ. ಮತ್ತು ನೀವು ಇನ್ನೂ ಲೈಕ್ ಕೊಟ್ಟಿದ್ದಿಲ್ಲ ಅಂದರೆ ಲೈಕ್ ಮಾಡಿ, ಮತ್ತು ನಾನು ನಿಮಗೆ ಇನ್ನೂ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೇನೆ. So friends, ಬನ್ನಿ ಈಗ ಬರ್ತ್ಡೇ ಸೆಲೆಬ್ರೇಷನ್ ಹೇಗಿರ್ತದ ನೋಡೋಣ. ನೋಡಬಹುದು ಈಗ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೇವೆ ನಾವೆಲ್ಲರೂ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಮೇ ಗಾಡ್ ಬ್ಲೆಸ್ ಯು. ಸೊ ಫ್ರೆಂಡ್ಸ್ ನೋಡಿ, ಇವಳೆ ನಮ್ಮ ಅತ್ಯಾಳ ಮೊಮ್ಮಗಳು. ನೋಡ್ಬೋದು ಎಷ್ಟು ಅವಳಂತೂ ಇಷ್ಟು ಕ್ಯೂಟ್ ಆಗಿದ್ಲು. ಮತ್ತು ಅವಳು ಸೊ ಫ್ರೆಂಡ್ಸ್ ಎಲ್ಲರೂ ಗಿಫ್ಟ್ ಕೊಟ್ಟಾಯಿತು. ಮತ್ತು ನಾವು ಗಿಫ್ಟ್ ಕೊಡೋಣ ಅಂತ ಹೋದ್ವಿ. ಅವಳಿಗೆ ನಾವು ಕೂಡ ಗಿಫ್ಟನ್ನು ಕೊಟ್ವಿ. ಗಿಫ್ಟ್ ಕೊಟ್ಟು ಮತ್ತೆ ಅವಳಿಗೆ ಕೇಕನ್ನು ತಿನ್ನಿಸಿ ಬಂದ್ವಿ. ಸೊ ಫ್ರೆಂಡ್ಸ್, ಹೀಗೆ ನಮ್ಮ ಸೆಲೆಬ್ರೇಷನ್ ನಗ್ನಗ್ತಾ ತುಂಬ ಚೆನ್ನಾಗಾಯಿತು. ಮತ್ತು ಈಗ ನೆಕ್ಸ್ಟ್ ಅವಳು ಕೇಕೆಲ್ಲ ತೆಗೆದಾದಮೇಲೆ ಅವಳು ಡಾನ್ಸ್ ಹಾಡು ಹಚ್ಚಿದ್ರು. ಅಲ್ಲಿ ಹಾಡು ಹಚ್ಚಿದಾಗ ಎಷ್ಟು ಕ್ಯೂಟಾಗಿ ಡಾನ್ಸ್ ಮಾಡ್ತಾಯಿದ್ಲು. ನೋಡ್ಬೋದು ನೀವು. ಈಗ ನಾನು ನಿಮಗೆ ಡಾನ್ಸ್ ಹೇಗೆ ಮಾಡ್ತಾ ಅಂತ ತೋರಿಸ್ತೇನೆ. ಸೊ ಫ್ರೆಂಡ್ಸ್, ಹೀಗೆ ನಮ್ಮ ಸೆಲೆಬ್ರೇಷನ್ ನಾವೆಲ್ಲರೂ ಎಂಜಾಯ್ ಮಾಡ್ತಾ ಸೆಲೆಬ್ರೇಷನ್ ಮಾಡಿದ್ವಿ. ಸೆಲೆಬ್ರೇಷನ್ ಆದ ತಕ್ಷಣ ಸೊ ಫ್ರೆಂಡ್ಸ್, ನನ್ನ ಈ ವ್ಲಾಗ್ ಇಲ್ಲಿಗೆ ಎಂಡ್ ಆಯಿತು. ನಮ್ಮ ಇಶಾನ್ವಿ ಬರ್ತ್ಡೇ ವ್ಲಾಗ್ ಇಲ್ಲಿಗೆ ಎಂಡ್ ಆಯಿತು. ನಾವು ಮತ್ತೆ ಮುಂದಿನ ವ್ಲಾಗ್ದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೀವು ನೋಡ್ತಾರೆ TNT Champ. ದಿಸ್ ವಿಡಿಯೋ ಪ್ಲೀಸ್ like, share, subscribe and make comment in the comment box. So friends, now matte mundina vlog dalli matte beti agana. Bye bye.